ಅದೇ ಆ ಮಂಟಪಕ್ಕೆ ಬಣ್ಣ ಹೊಡೆಯಕ್ಕೆ ಹೇಳಿದ್ರಲ್ಲ ಆ ಬಣ್ಣ ನಾನೇ ಸೆಲೆಕ್ಟ್ ಮಾಡಿದ್ದು ಪೇಂಟ್ ಮಾಡ್ತಿದ್ದಾರಾ ಹೂ ಅತ್ತೆ ಮಾಡ್ತಿದ್ದಾರೆ ಸರಿ ಆಗಾಗ ನೋಡ್ತಾ ಇರು ಕೋಮಲ್ ಪೆನ್ ತಗೊಂಡ ಬರಕ್ಕೆ ಎಷ್ಟು ಹಾ ಬಂದೆ निश्चितार्थ दुंग्र के बिंदु अद्वन अंत बंदे अद्ली अम्म इतने को तक आमले तक इला इम कई अरे अे बैतार अदे सरी को अमृत ऐन को अे कोमल ऐन ऐन तोर्सो निश्चितार्थ उंग्र निरलो कई हेगोयतु अमृत निन् कई हे बु अे इवर गोतिल के जार बिंदु अदे तकोटे हाउदम्मा नानू हे अदे हो रे बेजार कूदे सद्य एंगेजमेंट रिंग ಕೆಳಗೆ ಬೀಳಿಸಿಕೊಳ್ಳೋ ಅಷ್ಟು ಬೇಜವಾಬ್ದಾರಿ ನನಗೆ ಅಲ್ಲ ಸಾರಿ ಅಮ್ಮ ಎಲ್ಲ ತಪ್ಪುಗಳಿಗೂ ಸಾರಿ ಒಂದೇ ಪರಿಹಾರ ಅಲ್ಲ ತಪ್ಪು ಮಾಡಿದ ಮೇಲೆ ಅದು ಮಗಳಾದರೂ ಸರಿ ಸೊಸೆಯಾದರೂ ಸರಿ ನಾನು ಶಿಕ್ಷೆ ಕೊಡ್ತೀನಿ ಒಂದಸಲ ಕ್ಷಮಿಸಬೇಡಿ ಅಮ್ಮ ಆಯ್ತು ಅಕ್ಕೋ ನಡೋ ಇನ್ನೊಂದು ಸಲ ನಿನ್ನ ಬೆರಳಲ್ಲಿ ಆ ಉಂಗ್ರ ಇಲ್ಲದೇ ಇರೋದನ್ನ ನಾನು ನೋಡಿದ್ರೆ नानेनि गेनम्मा तपन मुच्चाता नोड़ नवरात्रि दिन वर्ष तपन नहीं मुच्चाके परिणाम ऐन अंत ज्ञापक ते साको निपू कारण नन बे हा पेंट माता नोड़ ಹೋಗು ಏನು ಪೆನ್ ತಗೊಂಡ ಬಾ ಬಾ ಮಾ ಇವ್ರು ನಾನು ಸೆಲೆಕ್ಟ್ ಮಾಡಿದ ಬಣ್ಣನೇ ಹಾಕ್ತಿದಾರಾ ಯಾವುದಕ್ಕೂ ಒಂದ್ಸಲ ನೋಡಿ ಬಿಡೋಣ हलो इदू नम अत्ते सेलेक्ट माडिद बण्णनेना एन मैडम एल्लरू बंद इदे प्रश्ने केळ्तिदीरा अवरु सेलेक्ट माडि मार्क माडि इदक्के ताने ई कलर पेंट माड्तिरोदु निमगे अष्ट अनुमान इद्रे नीवे ओंदसल अवरन्न करक बंद तोर्सि बेड बेड सुम्मने केळ्दे याकंद्रे नम अत्ते यावदे केलसदल्लू तुंबा स्ट्रिक्ट नीवे एनादरू कन्फ्यूज माड्कोंडु बेरे कलर हाक्बिट्रे कष्ट नावु केलसदल्ली तुंबा हुषारु मैडम ಅವರು ಸೆಲೆಕ್ಟ್ ಮಾಡಿ ಮಾರ್ಕ್ ಮಾಡಿರೋದಕ್ಕೆ ಆ ಗ್ಯಾರಂಟಿ ಮೇಲೆ ಈ ಕಲರ್ ಪೇಂಟ್ ಮಾಡ್ತಿರೋದು ನಿಮಗೆ ಆ ಗ್ಯಾರಂಟಿ ಇದ್ರೆ ಸಾಕು ಸಾರಿ ನಾನು ಬಂದು ತೊಂದ್ರೆ ಕೊಟ್ಟೆ ಅನ್ಸುತ್ತೆ ಬೇಗ ಬೇಗ ಪೇಂಟ್ ಮಾಡಿ ಪೇಂಟ್ ಎಷ್ಟು ಚೆನ್ನಾಗಿರಬೇಕು ಅಂದ್ರೆ ನಮ್ಮ ಅತ್ತೆ ಖುಷಿಯಿಂದ ಕುಣಿದಾಡ್ ಬಿಡಬೇಕು ಪೇಂಟಿಂಗ್ ಕಂಪ್ಲೀಟ್ ಆದ್ಮೇಲೆ ನೀವೇ ನೋಡಿ ಗೊತ್ತಾಗುತ್ತೆ ಸರಿ ಶಕುಂತಲಾ ದೇವಿ ನೀನ್ ಎಲ್ಲಾದರೂ ಪರ್ಫೆಕ್ಟ್ ತಪ್ಪೇ ಮಾಡಲ್ಲ ಅಂತ ಕೊಚ್ಚಕೊತಿದ್ದೀಯಲ್ಲ ಈಗ ನೀ ನೋಡು ನಾನು ಸೆಲೆಕ್ಟ್ ಮಾಡಿರೋ ಬಣ್ಣ ನಿನ್ ಮುಖಕ್ಕೆ ಹೇಗ್ ಮಸಿಯಾಗಿ ಮೆತ್ತಕೊಳ್ಳುತ್ತೆ ಅಂತ ಅಮೃತ
ಎಲ್ಲಿಗೆ ಹೋಗ್ತಿದ್ಯಾ? ಮಂಟಪಕ್ಕೆ ಬಣ್ಣ ಹೊಡಿತಿದಾರಲ್ಲ ಅದು ಮುಗ್ದಿದ್ಯಾ ನೋಡ್ಕೊಂಡು ಬಾ ಅಂತ ಅತ್ತೆ ಹೇಳಿದ್ರು. ಅದಕ್ಕೆ ಹೋಗ್ತಿದೀನಿ. ನಾನು ಈಗ ತಾನೇ ನೋಡ್ಕೊಂಡು ಬಂದೆ. ಕೆಲಸ ಇನ್ನು ಮುಗ್ದಿಲ್ಲ ಅಂತ ಹೋಗಿ ಹೇಳು. ಇಲ್ಲಕ್ಕ, ಅತ್ತೆ ನನಗೆ ನೋಡ್ಕೊಂಡು ಬಾ ಅಂತ ಹೇಳಿದ್ದಾರೆ. ಅದಕ್ಕೆ ನಾನೇ ಹೋಗ್ತೀನಿ. ಓ, ಇವಳೇನಾದರೂ ಇವಾಗ ನೋಡ್ಬಿಟ್ರೆ ನನ್ನ ಪ್ಲಾನ್ ಹಾಳಾದಾಗೆ. ಅದಕ್ಕೆ ಅವಕಾಶ ಕೊಡಬಾರದು. ಏಯ್, ನಿಂತ್ಕೊಳ್ಳೆ. ಹೇಳಿದ್ರು ನನ್ನ ಮಾತಕ್ಕೆ ಬೆಲೆ ಕೊಡದೆ ಹೋಗ್ತಿದ್ಯಾ? ಅಷ್ಟೊಂದು ಧೈರ್ಯ ಬಂದ್ಬಿಡ್ತಾ? ಹಾಗಲ್ಲಕ್ಕ, ಅತ್ತೇನೆ ನೋಡು, ಬೇಡದೇ ಇರೋ ವಿಷಯದಲ್ಲಿ ನಿನ್ನ ಬುದ್ಧಿವಂತಿಕೆ ತೋರ್ಸಕ್ ಬರಬೇಡ. ನಿಮ್ಮ ಅತ್ತೆ ಸೆಲೆಕ್ಟ್ ಮಾಡಿರೋ ಬಣ್ಣನೇ ಹೊಡಿತಾ ಇದ್ದಾರೆ. ಹಾಗಂತ ಹೋಗಿ ಹೇಳು. ಹೇಳೋ ಕೇಳಿಸ್ತಿಲ್ವಾ? ಹೋಗು. ಅಬ್ಬಾ, ಪೇಂಟ್ ಪೂರ್ತಿ ಆಗೋವರೆಗೂ ಯಾರು ಈ ಕಡೆ ತಲೆ ಹಾಕದೇ ಇರೋಗ್ ನೋಡ್ಕೋಬೇಕು. ಫೋನ್ ಮಾಡ್ತಿದ್ದಾರೆ. ನಾನು ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟಿದಾನೋ ಏನೋ. ಹಲೋ ಹಲೋ ಕೋಮಲ್ ಹೇಳಿ. ಅಲ್ಲಮ್ಮ, ನೀನು ಈಗ ಮಾಡೋದು? ಅಚಿತ್ ವಿಷಯ ಏನಾದರೂ ಗೊತ್ತಾಗೋಯ್ತಾ? ನಾನೇನು ಮಾಡಿದೆ? ನಾವು ನಮ್ಮ ಸೊಸೆಯಾಗಿ ಬರೋಳು ಅಂತ ಎಷ್ಟು ಪ್ರೀತಿ ತೋರಿಸ್ತೀವಿ, ಆದರೆ ನೀನು ಒಂದ್ಸಲನಾದ್ರೂ ಫೋನ್ ಮಾಡಿ ನಮ್ಮ ಹತ್ರ ಮಾತಾಡಿದೀಯಾ? ಯಾಕೆ, ನಾವಿನ್ನೂ ನಿನಗೆ ದೂರನೇ ಇದ್ದೀವಾ? ಹಾಗೇನಿಲ್ಲ, ಅವಾಗವಾಗ ನೀವೇ ಬರ್ತಿರ್ತೀರಲ್ಲ ಅದಕ್ಕೆ. ಪರವಾಗಿಲ್ಲ ಬಿಡು. ನಾನು ಈಗ ಯಾಕೆ ಫೋನ್ ಮಾಡಿದ್ದು ಅಂದ್ರೆ, ನಿನಗೆ ಅಂತ ಒಂದು ವಜ್ರದ ನೆಕ್ಲೆಸ್ ತಗೊಂಡಿದ್ದೀವಿ, ಅದನ್ನ ಹೇಳೋಣ ಅಂತ ಫೋನ್ ಮಾಡಿದೆ. ಹೌದಾ? ಹೌದು. ನಿಮ್ಮಮ್ಮ ಏನ್ ಮಾಡ್ತಿದ್ದಾರೆ? ಅವ್ರಿಗೂ ವಿಷಯ ಹೇಳಬೇಕಿತ್ತು. ಅವ್ರಿಗೆ ಸ್ವಲ್ಪ ಫೋನ್ ಕೊಡ್ತೀಯಾ? ಅವರೆಲ್ಲೋ ಹೊರಗಡೆ ಇದ್ದಾರೆ, ಆಮೇಲೆ ನಿಮ್ಗೆ ಫೋನ್ ಮಾಡಕ್ಕೆ ಹೇಳ್ತೀನಿ. ಸರಿ ಅಮ್ಮ, ಅಭಿ ಮಾತಾಡ್ತಾನಂತೆ, ಫೋನ್ ಕೊಡ್ತೀನಿ. ಹಾಯ್ ಕಮಲ್. ಹಾಯ್. ಏನ್ ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ನಿಮ್ಗೆ ಇಷ್ಟ ಆಗತ್ತೆ ಅಂದ್ರೆ ಒಂದ್ ಮಾತು ಕೇಳ. ಏನು? ಇವತ್ ರಾತ್ರಿ ಇಬ್ರು ಡಿನ್ನರ್ಗೆ ಹೊರಗೋಗಣವಾ? ಅಮ್ಮ ಒಪ್ಪಲ್ಲ. ಬೇಕಾದ್ರೆ ನಾನು ಅವ್ರ ಹತ್ರ ಒಂದ್ಸಲ ಮಾತಾಡ್ಲಾ? ಬೇಡ, ಇವತ್ತು ಸ್ವಲ್ಪ ಬ್ಯುಸಿ ಇದೀನಿ, ಮತ್ತೆ ಮಾಡ್ತೀನಿ. ಇಷ್ಟು ದಿನ ಇವನೊಬ್ಬನೇ ಟಾರ್ಚರ್ ಕೊಡ್ತಿದ್ದ, ಈಗ ಅವ್ರ ಅಮ್ಮನೂ ಸೇರ್ಕೊಂಡು ಬಿಟ್ಟಿದ್ದಾರೆ. ಛೇ, ನೆಮ್ಮದಿಯಿಂದ ಇರೋಕ್ಕಾಗ್ತಿಲ್ಲ. ಆ ಪೇಂಟಿಂಗ್ ಕಂಪ್ಲೀಟ್ ಆಗೋಕ್ಕೆ ಇನ್ನೂ ಎಷ್ಟೊತ್ತಾಗುತ್ತೋ? ಆ ಶಕುಂತಲಾದೇವಿ ಬರೋ ಅಷ್ಟರಲ್ಲಿ ಆ ಪೇಂಟಿಂಗ್ ಕಂಪ್ಲೀಟ್ ಆಗಿಬಿಟ್ರೆ ಸಾಕು. ನೋಡೋಣ ಎಷ್ಟಾಗಿದೆ. ಮುಗೀತಾ? ಇನ್ನೊಂದು ಅವರಲ್ಲಿ ಮುಗೀತೆ ಮೇಡಮ್. ನಮ್ಮ ಅತ್ತೆ ಬಂದು ನೋಡಿಲ್ಲ ತಾನೇ? ಇಲ್ಲ, ನೋಡಿಲ್ಲ. ನೀವು ಕರೀರಿ, ಬೇಕಂದ್ರೆ ಒಂದ್ಸಲ ಬಂದು ನೋಡ್ಲಿ. ಪರವಾಗಿಲ್ಲ, ಪೂರ್ತಿ ಆದ್ಮೇಲೆ ನೋಡ್ತಾರೆ ಬಿಡಿ. ಸರಿ ಮೇಡಮ್. ಮತ್ತೆ ನಮ್ಮ ಅತ್ತೆ ಸೆಲೆಕ್ಟ್ ಮಾಡಿದ್ದು ಇದೇ ಬಣ್ಣ ತಾನೇ? ಹೌದು ಅಂತ ಹೇಳಿದ್ನಲ್ಲ ಮೇಡಮ್, ನಿಮ್ ಗಂಡ ಮನೆ ಇದ್ರೆ ಅವ್ರನ್ನೇ ಒಂದ್ಸಲ ಕರ್ಕೊಬಂದು ತೋರಿಸಿ. ಇರ್ಲಿ ಬಿಡಿ, ಸುಮ್ಮನೆ ಕೇಳ್ದೆ, ನೀವ್ ಕಂಟಿನ್ಯೂ ಮಾಡಿ. ಅಪ್ಪ, ಆ ಪೇಂಟರ್ ಒಬ್ಬ ಕಾನ್ಫಿಡೆನ್ಸ್ ಇಂದ ನೀವು ಸೆಲೆಕ್ಟ್ ಮಾಡಿದ್ದು ಇದೇ ಬಣ್ಣ ಅಂತ ಹೇಳಿಬಿಟ್ರೆ ಸಾಕು. ಆ ಶಕುಂತಲಾದೇವಿ ಏನು ಮಾಡೋಕ್ಕಾಗಲ್ಲ. ಅಯ್ಯೋ, ಎಷ್ಟು ಬೇಗ ಪೇಂಟಿಂಗ್ ಕಂಪ್ಲೀಟ್ ಆಗುತ್ತೋ, ಎಷ್ಟು ಬೇಗ ಶಕುಂತಲಾದೇವಿ ನೋಡಿ ತಲೆ ತಿರುಗಿ ಬೀಳ್ತಾರೋ. ದೇವ್ರೆ, ಎಲ್ಲ ನಾನು ಅಂದ್ಕೊಂಡಾಗೆ ಆಗಿಬಿಟ್ರೆ
ಎಷ್ಟು ಚೆನ್ನಾಗಿರುತ್ತೆ. ಅಯ್ಯೋ, ಈ ಕಡೆನೆ ಬರ್ತಿದ್ದಾರೆ. ಎಲ್ಲೋಗ್ತಿದ್ದೀರಾ? ಮಂಟಪ ರೆಡಿ ಆಗಿದೆಯಾ ಅಂತ ನೋಡಕ್ ಹೋಗ್ತಾ ಇದ್ದೀನಿ ಅತ್ತೆ. ಇನ್ನೊಂದು ಗಂಟೆಯಲ್ಲಿ ಪೇಂಟಿಂಗ್ ಕಂಪ್ಲೀಟ್ ಆಗ್ಬಿಡುತ್ತೆ, ಆಮೇಲೆ ನೀವು ಹೋಗಿ ನೋಡ್ಬೋದು. ಪರವಾಗಿಲ್ಲ, ಕೆಲಸ ಹೇಗೆ ನಡೀತಿದೆ ಅಂತ ನೋಡ್ತೀನಿ. ಅಯ್ಯೋ ಅತ್ತೆ, ನೀವೀಗ ಅಲ್ಲಿಗೆ ಹೋಗೋದು ಬೇಡ. ಅಲ್ಲಿ ಬರೀ ಧೂಳು ತುಂಬಿಕೊಂಡಿರುತ್ತೆ, ಅಲ್ಲದೆ ಆ ಪೇಂಟ್ ಸ್ಮೆಲ್ ಬೇರೆ, ಆಮೇಲೆ ನಿಮಗೆ ಡಸ್ಟ್ ಅಲರ್ಜಿ ಆಗ್ಬೋದು. ಪರವಾಗಿಲ್ವೇ, ನನ್ನ ಆರೋಗ್ಯದ ಬಗ್ಗೆ ನಿನಗೆ ಅಷ್ಟೊಂದು ಕಾಳಜಿ ಇದೆಯಾ? ಏನತ್ತೆ ಹೀಗೆ ಕೇಳ್ತಿದ್ದೀರಾ? ನಿಮ್ಮ ಸೊಸೆ ಆಗಿ ನನಗೆ ಅಷ್ಟು ಕಾಳಜಿ ಇರಲ್ವಾ, ಅದಕ್ಕೆ ಹೇಳಿದ್ದು. ಪೇಂಟಿಂಗ್ ಪೂರ್ತಿ ಆದ್ಮೇಲೆ ನಾನೇ ಕರಿತೀನಿ, ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಸರಿ, ಕೆಲಸ ಆದಮೇಲೆ ಕರಿ. ಅಬ್ಬಾ, ನಾನು ಒಂದು ಮಾತಿಗೆ ಹೇಗೆ ಮರಳಾಗ್ಬಿಟ್ರು. ಥ್ಯಾಂಕ್ ಗಾಡ್. ನನ್ನ ಪ್ರಾಬ್ಲಮ್ನ ಯಾರ ಹತ್ರ ಹೇಳ್ಕೊಳ್ಳಿ? ಏನು, ನೆಕ್ಲೆಸ್ ಕೊಡಿಸ್ಬಿಟ್ರೆ ನಾನು ಮದುವೆ ಮಾಡ್ಕೊಂಡು ಬಿಡ್ತೀನಾ? ಏನು, ನಾನು ಹುಟ್ಟಿದಾಗಿಂದ ನೆಕ್ಲೆಸ್ಸೇ ನೋಡಿಲ್ವಾ? ನನಗೆ ನೆಕ್ಲೆಸ್ ಆಸೆ ತೋರಿಸ್ತಾರೆ, ಇವ್ರ ಸವಾಸ ಯಾವಾಗ ತಪ್ಪುತ್ತೋ ಏನೋ. ಕೋಮಲ್, ಯಾರನ್ನ ಬೈತಾ ಇದೀಯಾ? ಇಲ್ಲಮ್ಮ, ನಾನು ಯಾರನ್ನು ಬೈತಿಲ್ಲ. ಮತ್ತೇನು ಗುಣಕ್ತಾ ಇದೆ? ಅದು ಅಭಿಷೇಕ್ ಅವ್ರ ಅಮ್ಮ ಕಾಲ್ ಮಾಡಿದ್ರು. ಏನಂತೆ? ನನಗೆ ಅಂತ ವಜ್ರದ ನೆಕ್ಲೆಸ್ ತಗೊಂಡಿದ್ದಾರಂತೆ. ಒಳ್ಳೆ ವಿಷಯ ತಾನೇ, ಅದಕ್ಕೆ ಯಾಕೆ ಹೀಗಾಡ್ತೀಯಾ? ಅಲ್ಲಮ್ಮ, ಅವ್ರ ಮಾತು ಮಾತಿಗೂ ನಿಮಗೋಸ್ಕರ ತೆಗ್ದಿದ್ದೀನಿ, ನಿಮಗೋಸ್ಕರ ತೆಗ್ದಿದ್ದೀನಿ ಅಂತ ಹೇಳ್ತಿರ್ತಾರೆ. ನನ್ಗೆ ಯಾಕೋ ಅವ್ರು ನನ್ನ ಮೇಲಿರೋ ಪ್ರೀತಿಗಿಂತ ತೋರಿಕೆಗೋಸ್ಕರ ಹೀಗೆ ಮಾಡ್ತಿದ್ದಾರೆ ಅನಿಸ್ತಿದೆ. ಶೋ ಆಫ್ ಮಾಡೋಕ್ಕೆ ತಗೊಂಡಿದ್ದಾರೆ ಅಂತ ಯಾಕೆ ಅನ್ನಿಸ್ಬೇಕು? ಪ್ರೀತಿಯಿಂದನೇ ತಗೊಂಡಿರ್ತಾರೆ. ಅವ್ರು ಕೊಟ್ಟಿದ್ದನ್ನ ಗೌರವದಿಂದ ತಗೊಳ್ಳೋದನ್ನ ಕಲಿ. ಹಾಗಲ್ಲಮ್ಮ. ಕೋಮಲ್, ಅವ್ರ ಮುಂದೆ ನಿನಗೆ ಅತ್ತೆ ಆಗೋರು, ಅವ್ರ ಬಗ್ಗೆ ಅಷ್ಟು ನಿರ್ಲಕ್ಷ್ಯವಾಗಿ ಮಾತಾಡಬೇಡ. ನೋಡು, ದೊಡ್ಡವ್ರನ್ನ ಹಗುರವಾಗಿ ಮಾತಾಡಿದ್ರೆ ನನಗೆ ಇಡಿಸಲ್ಲ ಅಂತ ನಿನಗೆ ಗೊತ್ತು ತಾನೆ? ಹಾ, ಸಾರಿ ಅಮ್ಮ. ಹೋಗು. ಅಜ್ಜಿ ತಗೊಳ್ಳಿ. ಅಜ್ಜಿ. ಏನು ಬಂಗಾರಿ? ಅವ್ರು ರಾತ್ರಿಯೆಲ್ಲ ಶೀತ ಕೆಮ್ಮು ಜಾಸ್ತಿ ಆಗಿ ನರಳ್ತಿದ್ರು, ತುಂಬ ಹೊತ್ತು ನಿದ್ದೆನೇ ಮಾಡಲಿಲ್ಲ. ಹೌದಾ? ಹ್ಞೂ, ರಾತ್ರಿ 12 ಗಂಟೆವರೆಗೂ ನಿದ್ದೆ ಮಾಡಿದೆ, ಔಷಧಿ ಹುಡುಕ್ತಾ ಇದ್ರು, ಏನೂ ಸಿಗಲಿಲ್ಲ. ಕೊನೆಗೆ ನಾನೇ ಬಿಸಿನೀರಿಗೆ ಅಮೃತಾಂಜನ್ ಹಾಕಿ ಶಾಖ ತಗೊಳಕ್ಕೆ ಕೊಟ್ಟೆ. ಶಾಖ ತಗೊಂಡ? ಮೊದಲು ನಿನ್ನ ಉಪಚಾರ ನನಗೇನು ಬೇಡ ಅಂತ ಬೈದರು, ಆಮೇಲೆ ಶೀತ ಜಾಸ್ತಿ ಆಗಿದ್ದರಿಂದ ಶಾಖ ತಗೊಂಡ್ರು. ಆದರೂ ನನ್ನಿಂದನೇ ಹೀಗಾಯ್ತಲ್ಲ ಅಂತ ಬೇಜಾರಾಗ್ತಿದೆ ಅಜ್ಜಿ. ನೀನೇನು ಬೇಕು ಅಂತ ಮಾಡಿದ್ಯಾ? ಇಲ್ವಲ್ಲ, ಅದೆಲ್ಲ ಆ ಹುಡುಗ ಮಾಡಿದ ಕೆಲಸ, ಅದಕ್ಕೆ ನೀನು ಯಾಕೆ ಬೇಜಾರು ಮಾಡ್ಕೋತೀಯ? ಅದೂ ಅಲ್ಲದೆ ನೀನೇ ಬಿಸಿನೀರು ಮಾಡಿ ಅಮೃತಾನನ ಹಾಕಿ ಕೊಟ್ಟಿಯಲ್ಲ, ಅದರಿಂದ ಅವನ ಆರೋಗ್ಯ ಸರಿ ಹೋಗಿರುತ್ತೆ. ಎಲ್ಲ ಸರಿ ಹೋಯ್ತು, ನೀನು ಯಾಕೆ ಬೇಜಾರು ಮಾಡ್ಕೋತೀಯ? ಆದರೂ ನೋಡು, ಇದಕ್ಕೆಲ್ಲ ನೀನು ಬೇಜಾರು ಮಾಡ್ಕೋಬೇಡ, ನಿನ್ನ ಕೆಲಸ ನೀನು ನೋಡ್ಕೊ, ಹೋಗು. ಒಳ್ಳೆ ಹುಡುಗಿ. ಪೇಂಟ್ ಕೆಲಸ ಕಂಪ್ಲೀಟ್ ಆಗಿದೆ. ಇದನ್ನ ಶಕುಂತಲಾದೇವಿ ನೋಡಿದ್ರೆ ತಲೆ ತಿರುಗಿ ಬೀಳೋದಂತೂ ಗ್ಯಾರಂಟಿ. ಮೇಡಮ್, ಪೇಂಟಿಂಗ್ ಕೆಲಸ ಮುಗೀತು, ನಿಮ್ಮವರೆಲ್ಲ ಕರೆದ್ಬಿಡಿ ನೋಡಲಿ. ಇರಿ ಇರಿ, ಎಲ್ಲರೂ ಬಂದ್ಬಿಡಲಿ, ಆಮೇಲೆ ತೆಗೀವ್ರಂತೆ. ಸರಿ ಮೇಡಮ್. ಅತ್ತೆ, ಅಜ್ಜಿ,
ಚಿಕ್ಕತ್ತೆ ಮಾವ ಎಲ್ಲರೂ ಬನ್ನಿ. ಬನ್ನಿ ಅತ್ತೆ ಬನ್ನಿ, ಪೇಂಟಿಂಗ್ ಕಂಪ್ಲೀಟ್ ಆಗಿದೆ. ಇವರು ಆಗಲೇ ಸ್ಕ್ರೀನ್ ಓಪನ್ ಮಾಡ್ತೀನಿ ಅಂದರು, ಆದರೆ ನಾನೇ ಬೇಡ ನಮ್ಮ ಅತ್ತೆ ಮೊದಲು ನೋಡಬೇಕು ಅಂತ ಹೇಳಿ ತಡೆದಿದ್ದೀನಿ. ನೀವು ಈ ಮನೆಗೆ ಮುಖ್ಯವಾದವರು, ನೀವೇ ಮೊದಲು ನೋಡಬೇಕು. ಏನಪ್ಪ ಪೇಂಟಿಂಗ್ ಎಲ್ಲ ಆಯ್ತಾ? ನೀವೇ ನೋಡ್ತಿರಲ್ಲ ಮೇಡಮ್, ನಾವೇ ಕೆಲಸ ಮಾಡಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಸರಿ ಸರಿ ಸ್ಕ್ರೀನ್ ತೆಗಿ. ನೀವು ಮಾರ್ಕ್ ಮಾಡಿದ ಇದೇ ಬಣ್ಣ ಅಲ್ವಾ? ಅದಕ್ಕೆ ಇದೇ ಬಣ್ಣ ಪ್ಲೇಂಟ್ ಮಾಡಿದ್ದೀನಿ. ದೇವರ ಮಂಟಪಕ್ಕೆ ಇಂಥ ಕಲರ್ ಸೆಲೆಕ್ಟ್ ಮಾಡ್ತಾರ? ಏನ್ ಮಾತಾಡ್ತಿದ್ಯಾ? ಇಲ್ಲಮ್ಮ, ನೀವೇ ಸೆಲೆಕ್ಟ್ ಮಾಡಿದ ಬಣ್ಣ, ಅದಕ್ಕೆ ಹೊಡೆದಿದ್ದು. ಅಯ್ಯೋ, ನಾನ್ ಮಾರ್ಕ್ ಮಾಡಿದ್ದು ಮಾರ್ಬಲ್ ಫಿನಿಶಿಂಗ್ ಇರೋ ಹಾಫ್ ವೈಟ್ ಕಲರು. ಇಲ್ಲಮ್ಮ, ನೀವು ಇದೇ ಕಲರ್ ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ ಪೇಂಟ್ ಮಾಡಿದ್ದೀನಿ. ಗೋಪಾಲ್, ಸುಳ್ಳು ಹೇಳ್ಬೇಡ. ಮೇಡಮ್, ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ, ಬೇಕಂದ್ರೆ ನೋಡಿ. ನೀವು ನೋಡಿ ಮೇಡಮ್, ನೀವೇ ನೋಡಿ ಅಮ್ಮ. ಶಕುಂತಲ, ನೀನು ಮಾರ್ಕ್ ಮಾಡಿರೋದನ್ನು ಅವನು ತೋರಿಸ್ತಿದ್ದಾನೆ. ಕೆಂಪು ಬಣ್ಣ ಯಾರಾದರೂ ಮಂಟಪಕ್ಕೆ ಹೊಡಿಸ್ತಾರ? ನೋಡಕ್ಕೆ ಎಷ್ಟು ಅಸಹ್ಯವಾಗಿದೆ. ಮತ್ತೆ ನಾನು ಈ ಕಲರ್ ಮೇಲೆ ನೋಟ್ ಮಾಡಿಲ್ಲ ಅಂತೆ, ಈ ಫಿನಿಶಿಂಗ್ ಮಾಡಿ ಅಂತ ಹೇಳಿದ್ದು. ಅವನಿಗೇನೋ ಕನ್ಫ್ಯೂಸ್ ಮಾಡಿಕೊಂಡು ತಪ್ಪು ಮಾಡಿದ್ದಾನೆ. ಗೋಪಾಲ್, ಮಂಡಪಕ್ಕೆ ಯಾರು ಈ ಥರ ಕಲರ್ ಹೊಡಿಸ್ತಾರ ನೋಡು, ನನ್ನಿಂದ ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ನಿರ್ಲಕ್ಷ್ಯದಿಂದಾನೇ ತಪ್ಪಾಗಿದೆ. ಸುಮ್ಮನೆ ನನ್ನ ಹತ್ರ ವಾದ ಮಾಡಬೇಡ, ತಪ್ಪನ್ನು ಒಪ್ಕೋ. ಇಲ್ಲ, ನಾನು ಕಣ್ಮುಂದೆ ನಿಂತ್ಕೋಬೇಡ, ಹೋಗು. ನೋಡಿ ಅಮ್ಮ, ನಾ ಮಾಡದೇ ಇರೋ ತಪ್ಪನ್ನ ನಾನು ಒಪ್ಕೊಳ್ಳೋದಿಲ್ಲ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀನಿ, ಯಾವತ್ತೂ ಎಚ್ಚರ ತಪ್ಪಿಲ್ಲ. ಆದರೂ ಇವತ್ತು ಮಾತು ಕೇಳಬೇಕಾಗಿತ್ತು. ಆಯಿತು ಬಿಡಿ, ದೊಡ್ಡವರು ತಮ್ಮ ತಪ್ಪನ್ನ ಹಾಕೋದು ನಮ್ಮಂಥ ಬಡಪಾಯಿಗಳ ಮೇಲೆ ತಾನೆ. ಏಯ್, ಅದೆಲ್ಲ ಎತ್ಕೋಬಾರ, ನಿಂತ್ಕೊಳ್ಳಪ್ಪ. ತಪ್ಪಾಗಿದೆ, ಆಗಿರೋ ತಪ್ಪ ಸರಿಪಡಿಸೋಣ, ವಾದ ಮಾಡೋಣ, ಪ್ರಯೋಜನ ಇಲ್ಲ. ಮೊದಲು ಬಣ್ಣ ಬದಲಾಯಿಸಿ. ಶಕುಂತಲಾ, ನೀನು ಮೊದಲು ಯಾವ ಬಣ್ಣ ಸೆಲೆಕ್ಟ್ ಮಾಡಿದ್ಯೋ ಅದನ್ನು ತೋರಿಸಮ್ಮ ಅವನಿಗೆ. ಬೇಕಾಗಿಲ್ಲ ಬಾಬಾ, ಅವನು ತಪ್ಪು ಮಾಡಿದ್ದಲ್ಲದೆ ಆ ತಪ್ಪನ್ನು ನನ್ನ ಮೇಲೆ ಹಾಕ್ತಿದ್ದಾನೆ. ಇಂಥ ಅವ್ರ ಕೈಯಲ್ಲಿ ನಾನು ಕೆಲಸ ಮಾಡಿಸ್ಕೊಳ್ಳಲ್ಲ, ಬೇರೆಯವ್ರನ್ನ ಇಟ್ಟು ಕೆಲಸ ಮಾಡಿಸ್ತೇನೆ. ನಾವು ಬರ್ತೀವಿ ಸರ್. ಏಯ್ ಬರ. ಶಕುಂತಲ, ಯಾವ ಬಣ್ಣ ಅಂತ ನೀನೇ ಸೆಲೆಕ್ಟ್ ಮಾಡ್ಕೊಟ್ಟಿದ್ದಲ್ವಾ, ಆದ್ರೂ ಯಾಕೆ ಈ ಥರ ಆಯ್ತು? ಏನ್ ಮಾಡೋಕ್ಕಾಗುತ್ತೆ, ಒಂದೊಂದ್ಸಲ ಹಾಗಾಗುತ್ತೆ. ಅತ್ತೆ ಯಾವುದೋ ಯೋಚನೆಯಲ್ಲಿ ಕೆಂಪ್ ಬಣ್ಣ ಸೆಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಇವರು ಗೊತ್ತಿದ್ದು ಕೆಂಪ್ ಬಣ್ಣದ ಮೇಲೆ ಮಾರ್ಕ್ ಮಾಡಿದ್ದಾರೆ ಅಂದ್ಕೊಂಡು ಅದನ್ನೇ ಪೇಂಟ್ ಮಾಡಿದ್ದಾರೆ.